ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ನಿಧಾನವಾಗಿ ಗರಿಗೆದರ್ತಾ ಇದೆ. ಬೆಳಗ್ಗೆ ಮಾಜಿ ಸಿಎಂ ಅನ್ನು ನೋಡೋದಕ್ಕೆ ಮಾಜಿ ಸಚಿವ ಎ ಮಂಜು ಅವರು ಬಂದು ಭೇಟಿ ಮಾಡಿದ್ರು. ನಂತರ ಅವರನ್ನ ಭೇಟಿ ಮಾಡದೆ ಹಾಗೆ ವಾಪಸ್ ಕಳಿಸಿದ್ದಾರೆ ಸಿದ್ದರಾಮಯ್ಯ. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡೆ ಬಹಳಷ್ಟು ನಿಗೂಢವಾಗಿದೆ. ಒಂದು ರೀತಿಯಾಗಿ ಆಲ್ಟರ್ನೇಟ್ ಪವರ್ ಸೆಂಟರ್ ಆಗಿ ಅವರು ಮಾರ್ಪಾಡಾಗ್ತಿದ್ದಾರೆ ಅನ್ನೋ ರೀತಿಯಾಗಿ ಮೇಲ್ನೋಟಕ್ಕೆ ಭಾಸವಾಗ್ತಿದೆ. ಯಾಕಂದ್ರೆ ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ. ಈಗ ಮಾಜಿ ಸಚಿವ ಅರ್ಕಲ್ಗೂಡಿನ ಅಲ್ಲಿ ಸೋಲನ್ನು ಕಂಡಂತಹ ಎ ಮಂಜು ಅವರು ಕೂಡ ಬೆಳಗ್ಗೆ ಬಂದಿದ್ರು, ಆದರೆ ಅವರ ದರ್ಶನವನ್ನು ಪಡೆಯುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಕೆ ಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಅವರು ಕೂಡ ಇವತ್ತು ದೆಹಲಿಯಿಂದ ಬರ್ತಿದ್ದಾರೆ ಅನ್ನೋದು ಮಾಹಿತಿ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಏನಾದರೂ ಮನಸ್ತಾಪ ಇದ್ರೆ, ಅಸಮಾಧಾನ ಇದ್ರೆ ಅದನ್ನ ಅದರ ಬಗ್ಗೆ ಮಾತಾಡೋಣ, ಅವ್ರನ್ನ ಕನ್ವಿನ್ಸ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಈ ಒಂದು ನಡೆ. ಈಗ ಶಾಂತಿವನದಿಂದ ಏನು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈಗ ಅವರ ನಿವಾಸಕ್ಕೆ ಆಪ್ತರ ದಂಡು ಬರೋದಕ್ಕೆ ರೆಡಿ ಆಗಿದೆ. ಹಲವಾರು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಲಾಗಿತ್ತು ಅಂದ್ಬಿಟ್ಟು ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಏನು ಮೈತ್ರಿ ಸರ್ಕಾರದ ಬಗ್ಗೆ ಅವರ ಅಸಮಾಧಾನ ನಿಧಾನವಾಗಿ ಕಂಡು ಬರ್ತಾ ಇತ್ತು. ಧರ್ಮಸ್ಥಳದಿಂದ ಬಂದ ಮೇಲೆ ನಾನು ಪ್ರಥಮವಾಗಿ ಅವ್ರನ್ನ ನೋಡಬೇಕು ಅಂತೇಳಿ ಆರೋಗ್ಯ ವಿಚಾರಿಸಕ್ಕೆ ಅಂತ ಹೋಗ್ತಾ ಇದ್ದೆ. ಭೇಟಿಯಾಗಿ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲ, ಈಗ ಅಧಿಕಾರಿಗಳನ್ನ ನೇಮಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸರ್ಕಾರಕ್ಕೆ, ಅದು ಆಡಳಿತಾತ್ಮಕವಾಗಿ ಯಾರು ಬೇಕು ಏನು ಬೇಡು ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ. ಅವರು ಆ ರೀತಿಯಲ್ಲಿ ಹಾಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಆರೈಸ್ತೀನಿ. ನಾನು ಟ್ರಾನ್ಸ್ಫರ್ ಮಾಡೋಕ್ಕೂ ಹೇಳಿರಲಿಲ್ಲ, ಏನೂ ಇರಲಿಲ್ಲ. ಸರ್ಕಾರ ಆಡಳಿತಾತ್ಮಕವಾಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ಅವರ ಅಧಿಕಾರ ಇರ್ತದೆ ಮಾಡಿರ್ತಾರೆ. ಬೇಕಾದರೂ ಹಾಕಿಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರ ಇದೆ, ಹಾಕ್ಕೊಂಡಿರ್ತಾರೆ. ನಮ್ದೇನು ವಿರೋಧ ಏನಿಲ್ಲ, ಅವಾಗಲೂ ವಿರೋಧ ಇಲ್ಲ, ಈಗಲೂ ವಿರೋಧ ಇಲ್ಲ. ಧರ್ಮಸ್ಥಳದಿಂದ ಬಂದ ಮೇಲೆ ನಾನು ಪ್ರಥಮವಾಗಿ ಅವ್ರನ್ನ ಇವತ್ತು ಬೆಳ್ಳಂಬೆಳಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರನ್ನ ನೋಡೋಕೆ ಅರ್ಕಲ್ಗೂಡಿನಿಂದ ಎ ಮಂಜು ಅವರು ಬಂದಿದ್ರು, ಆದರೆ ಅವ್ರನ್ನ ಭೇಟಿ ಮಾಡುವ ಒಂದು ಅವಕಾಶ ಅವರಿಗೆ ಸಿಗಲಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಸದ್ಯದ ನಡೆ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಒಂದಷ್ಟು ಅತೃಪ್ತ ಶಾಸಕರು ಏನು ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ, ಅವರು ಕೂಡ ಒಂದು ನಿಕಟ ಸಂಪರ್ಕದಲ್ಲಿದ್ದಾರೆ ಸಿದ್ದರಾಮಯ್ಯನವರ ಜೊತೆ ಅಂತ. ಯಾವಾಗ ಬಜೆಟ್ ಪ್ರತ್ಯೇಕ ಬಜೆಟ್ ಮಂಡನೆ ಬೇಡ ಅಂತ ಹೇಳಿದ್ರು ಸಿದ್ದರಾಮಯ್ಯ, ಅದು ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಇರುಸುಮರಸನ್ನು ಉಂಟು ಮಾಡಿತ್ತು. ಆಗಿನಿಂದ ಈ ಭಿನ್ನಾಭಿಪ್ರಾಯ ನಿಧಾನಕ್ಕೆ ಒಂದು ರೀತಿಯಾಗಿ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅಲ್ಲಿನಿಂದ ಏನು ಪ್ರತ್ಯೇಕ ಬಜೆಟ್ ಬೇಡ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರು ಒಂದು ಸಭೆಯಲ್ಲಿ. ಅಂದಿನಿಂದ ಈ ರೀತಿಯಾದಂಥ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಒಂದು ಆಪ್ತರು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ ಬರ್ಬೋದು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರಿಗೂ ಕೂಡ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ಟಾಂಗ್ ಕೊಡುವಂತಹ ಅಥವಾ ಅವರಿಗೆ ಎಫೆಕ್ಟ್ ಆಗುವಂತಹ ಹೇಳಿಕೆಗಳನ್ನು ಅಷ್ಟು ಕೊಡಬೇಡಿ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿ ಸಿಚುವೇಶನ್ ಅನ್ನು ಅನ್ನೋ ರೀತಿಯಾಗಿ ಒಂದು ಸೂಚನೆ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇಂದ ಬಂದಿದೆ ಅಂತ ಹೇಳಲಾಗ್ತಿದೆ. ಅದರ ಬೆನ್ನಲ್ಲೇ ಈಗ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಈಗ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಮಾಹಿತಿ ಇದೆ. ಸಿದ್ದರಾಮಯ್ಯನವ್ರನ್ನ ಅವರು ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಎ ಮಂಜು ಇವತ್ತು ಬಂದರೂ ಭೇಟಿ ಮಾಡಬೇಕು ಅಂತ ಆದರೆ ಅವರು ಕೂಡ ಯಾಕೆ ಅಲೋ ಮಾಡಲಿಲ್ಲ? ಜೊತೆಗೆ ಕೆ ಸಿ ವೇಣುಗೋಪಾಲ್ ಕೂಡ ಬಂದು ಭೇಟಿ ಮಾಡ್ತಾರೆ ಅನ್ನೋದು ಸುದ್ದಿ ಇದೆ. ಅವಿನಾಶ್, ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಚಿಕಿತ್ಸೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋದನ್ನೇ ಕಾಯ್ತಾ ಇರತಕ್ಕಂತಹ ಹೈಕಮಾಂಡ್ ಇದೀಗ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಏನಿದ್ದಾರೆ, ವೇಣುಗೋಪಾಲ್ಗೆ ಒಂದು ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ. ನೀವು ಬೆಂಗಳೂರಿಗೆ ಸದ್ಯಕ್ಕೆ ಹೋಗಲೇಬೇಕು, ಕಾಂಗ್ರೆಸ್ ನಲ್ಲಿ ಇರತಕ್ಕಂತಹ ಏನ್ ಡೆವಲಪ್ಮೆಂಟ್ ಆಗ್ತಿದೆ, ಬೆಳವಣಿಗೆಗಳಾಗ್ತಿದೆ ಮತ್ತು ಗೊಂದಲಗಳೇನಾಗ್ತಿದೆ, ಆ ಗೊಂದಲಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಗೊಂದಲಗಳ ಒಂದು ನಿವಾರಣೆಗೆ ಮುಂದಾಗಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಕೂಡ ವೇಣುಗೋಪಾಲ್ ಅವರು ಕೊಟ್ಟಿದೆ. ಆ ಒಂದು ನಿಟ್ಟಲ್ಲಿ ವೇಣುಗೋಪಾಲ್ ಅವರು ಇವತ್ತು ಬೆಂಗಳೂರು ಕೂಡ ಬರೋರಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ನಿವಾಸಕ್ಕೆ ಮಾಜಿ ಸಚಿವ ಎ ಮಂಜು ಅವರು ಕೂಡ ಬಂದಿದ್ರು. ಅಂದ್ರೆ ಏನು, ಏಕಾಏಕಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಡಿಸಿ ಆಗಿರ್ತಕ್ಕಂತ ರೋಹಿಣಿ ಸಿಂಧೂರಿಯನ್ನ ವರ್ಗಾವಣೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಹರಸಾಹಸನ ಪಟ್ಟಿತ್ತು. ಎ ಮಂಜು ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆದ್ರೆ ಬಳಿಕ ವರ್ಗಾವಣೆಗೊಂಡಿರತಕ್ಕಂತಹ ರೋಹಿಣಿ ಸಿಂಧೂರಿಯನ್ನ ಏಕಾಏಕಿ ಮತ್ತೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಹಾಸನಕ್ಕೆ ವರ್ಗಾವಣೆ ಮಾಡಿದೆ. ಈ ವರ್ಗಾವಣೆ ಮಾಡಿರೋದಕ್ಕೆ ಸಾಕಷ್ಟು ಅಸಮಾಧಾನಗೊಂಡಿರತಕ್ಕಂತಹ ಎ ಮಂಜು ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು,
ಇದಕ್ಕೆ ಸಾಕಷ್ಟು ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಈ ಬೆಳವಣಿಗೆ ಸಂಬಂಧಪಟ್ಟಂತೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಿದೆ ಆ ಎಲ್ಲ ಬೆಳವಣಿಗೆಗಳ ಮಾಹಿತಿಯನ್ನು ಕೊಡಲಿಕ್ಕೆ ಎ ಮಂಜು ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇನ್ನೂ ವಿಶ್ರಾಂತಿಯಲ್ಲಿರೋ ಕಾರಣ ಹತ್ತೂವರೆ ಒಳಗೂ ಯಾವ ಮುಖಂಡರನ್ನು ಒಳಗಡೆ ಬಿಡಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನು ತಮ್ಮ ಭದ್ರತಾ ಸಿಬ್ಬಂದಿಗೆ ನೀಡಿದರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಭದ್ರತಾ ಸಿಬ್ಬಂದಿಯವರು ಕೂಡ ಎ ಮಂಜು ಅವರಿಗೆ ಹತ್ತೂವರೆ ಬಳಿಕ ಒಂದು ಮಾಜಿ ಸಿಎಂ ಭೇಟಿ ಆಗ್ತಾರೆ, ಅಲ್ಲಿವರೆಗೂ ಪ್ರವೇಶ ಕೊಡಬೇಡಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರೆ ಆ ನಿಟ್ಟಲ್ಲಿ ವಾಪಸ್ ಹತ್ತುವರೆಗೆ ಬರೋದಾಗಿ ಎ ಮಂಜು ಅವರು ಇಲ್ಲಿಂದ ತೆರಳಿದ್ದಾರೆ. ಅಂದ್ರೆ ಇದಾದ ಬಳಿಕ ಸಮನ್ವಯ ಸಮಿತಿ ಸಿದ್ಧತಾ ಸಭೆಯನ್ನು ಕೂಡ ಒಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾಡಲಿದ್ದಾರೆ. ಅಲ್ಲಿವರೆಗೂ ಕೂಡ ಒಂದು ಕೆಲವೊಂದಿಷ್ಟು ಆಪ್ತರನ್ನ ಕರೆದು ಏನು ಪ್ರಸಕ್ತ ರಾಜಕೀಯ ಬೆಳವಣಿಗೆ ಆಗ್ತಿದೆ, ಮೈತ್ರಿ ಸರ್ಕಾರದಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅದರ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅವಿನಾಶ್ ಶ್ರೀನಿವಾಸ್, ಈ ಒಂದು ಮೈತ್ರಿ ಆರಂಭ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ವಿಚಾರದಲ್ಲೂ ಕೂಡ ಒಂದು ತುಟ್ಟಿಪಿಟ್ಟಿ ಕಂದಿರಲಿಲ್ಲ, ವಿರೋಧವನ್ನು ಕೂಡ ವ್ಯಕ್ತಪಡಿಸಿರಲಿಲ್ಲ. ಆದ್ರೆ ಯಾವ ಕ್ಷಣದಿಂದ ಅವರು ಟ್ರಿಗರ್ ಆಗಿದ್ದಾರೆ ಅಂತ, ಈ ರೀತಿಯಾಗಿ ಒಂದು ಬೇರೆದೇ ದಾರಿಯಲ್ಲಿ ಹೋಗೋದಕ್ಕೆ ಯಾವ ಒಂದು ವಿಚಾರ ಅವರಿಗೆ ಜಾಸ್ತಿ ಒಂದು ಟ್ರಿಗರ್ ಮಾಡ್ತು ಅಂತ, ಬಜೆಟ್ ವಿಚಾರ ಏನಾದರೂ ಇದಾಗಿರ್ಬೋದು ಅವರಿಗೆ? ಖಂಡಿತವಾಗಿಯೂ ಅವಿನಾಶ್, ಅಲ್ಲಿವರೆಗೂ ಸೈಲೆಂಟ್ ಆಗಿರತಕ್ಕಂಥ ಸಿದ್ದರಾಮಯ್ಯನವರು ವೈಲೆಂಟ್ ಆಗ್ಲಿ ಕೂಡ ಸಾಕಷ್ಟು ಕಾರಣಗಳಿದೆ ಅಂತ ಹೇಳ್ಬೋದು. ಒಂದ್ ಕಡೆ CLP ಮುಖಂಡರು ಆಗಿರತಕ್ಕಂಥ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಎರಡೂ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಏನಿದೆ ಈ ಸಮನ್ವಯ ಸಮಿತಿಗೆ ಅಧ್ಯಕ್ಷರು ಕೂಡ ಅವರೇ. ಹೀಗಾಗಿ ಸರ್ಕಾರ ಸುಗಮವಾಗಿ ನಡೀಲಿಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಬೇಕು, ಏನೆಲ್ಲ ಸಲಹೆಗಳನ್ನ ನೀಡಬೇಕು, ಆ ಸಲಹೆಗಳನ್ನ ನೀಡೋ ಒಂದು ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಸಲಹೆ ನೀಡೋ ಬದಲಿ ಸರ್ಕಾರದಲ್ಲಿ ಗೊಂದಲವನ್ನು ಉಂಟಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋದಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ ಸಿದ್ದರಾಮಯ್ಯ ಆಪ್ತ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆ ಮಾಡಿರತಕ್ಕಂಥ ವಿಚಾರ. ಅಂದ್ರೆ ಯಾವುದನ್ನೂ ಕೂಡ ತಮ್ಮ ಗಮನಕ್ಕೆ ತರದೇನೆ ಏಕಾಏಕಿಯಾಗಿ ಸರ್ಕಾರ ವರ್ಗಾವಣೆ ಮಾಡ್ತಾ ಇರೋದೇ ಇವರಿಗೆ ಒಂದು ಅಸಮಾಧಾನಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣವಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ಏನು ಹೊಸ ಬಜೆಟ್ ಬೇಡ, ಕೇವಲ ಪೂರಕ ಅಂದಾಜುಗಳನ್ನ ಮಾತ್ರ ಮಂಡನೆ ಮಾಡಬಹುದು, ಈ ಹೊಸ ಸರ್ಕಾರದ ಹೊಸ ಯೋಜನೆಗಳನ್ನ ಅದರಲ್ಲಿ ಸೇರಿಸಬಹುದು ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಧಿಕ್ಕರಿಸಿ ಹೊಸ ಬಜೆಟ್ ಮಂಡಿಸೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಕೂಡ ಕೈಗೊಂಡಿದ್ರು. ಇದು ಒಂದು ಕೂಡ ಒಂದು ಪ್ರಮುಖವಾಗಿರತಕ್ಕಂಥ ಅಸಮಾಧಾನ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳ್ಬೋದು. ಅಂದ್ರೆ ಈ ಎಲ್ಲ ಕೂಡ ಅಸಮಾಧಾನಗಳನ್ನ ಸಿದ್ದರಾಮಯ್ಯ ಅವರು ಶಾಂತಿವನದಲ್ಲಿ ಭೇಟಿಯಾಗಿರ್ತಕ್ಕಂಥ ತಮ್ಮ ಆಪ್ತರ ಮೂಲಕ ಹೊರಹಾಕಿದ್ದು, ಹೊರಹಾಕಿರ್ತಕ್ಕಂಥ ವಿಚಾರ ಏನಿದೆ ಸಾಕಷ್ಟು ಗೊಂದಲವನ್ನು ಮೈತ್ರಿ ಸರ್ಕಾರದಲ್ಲಿ ಮೂಡಿಸಿದೆ. ಹೀಗಾಗಿನೇ ಕೂಡ ಈ ಗೊಂದಲಕ್ಕೆ ತೆರೆಯುವ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಂದಾಗ್ತಿದ್ದಾರೆ, ಜೊತೆಗೆ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.